ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಸೊ ಜಸ್ಟ್ ಡೆಲ್ಲಿ ರೀಚ್ ಆಗಿ ಲಾಸ್ಟ್ ಲಾಗ್ ಅಲ್ಲೇ ತೋರಿಸಿದ್ದೆ, ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ಇವಾಗ ಫುಲ್ ರೈಲ್ವೆ ಸ್ಟೇಷನಿಂದ ಫುಲ್ ಹೊರಗಡೆ ಬಂದಿದ್ದೀವಿ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರಬೇಕಾದ್ರೆ ತುಂಬಾ ಆಟೋಗಳಿರುತ್ತೆ, ಆದರೆ ನಾವು ಕ್ಯಾಬನ್ನು ಬುಕ್ ಮಾಡಿಕೊಂಡು ಕ್ಯಾಬಲ್ಲಿ ಹೋಗಬೇಕು ಅಂತ ಸ್ವಲ್ಪ ಹೊತ್ತು ಸ್ವಲ್ಪ ನಡ್ಕೊಂಡು ಒಂದು 500 ಮೀಟರ್ ನಡ್ಕೊಂಡು ಮುಂದೆ ಬಂದಿದ್ದೀವಿ. ಫೈನಲಿ ನಮಗೆ ಕ್ಯಾಬ್ ಸಿಕ್ಕಿದೆ. ಸೊ ಇನೋವಾ ಕಾರ್ ಅಂದರೆ ಸೆವೆನ್ ಸೀಟರ್ದು ಬುಕ್ ಮಾಡಿದ್ವಿ, ಯಾಕಂದರೆ ನಾವು 6 ಮೆಂಬರ್ಸ್ ಇರೋದ್ರಿಂದ. ಸೊ ಇವಾಗ ಕ್ಯಾಬಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇವಾಗ ದಾರಿ ಮಧ್ಯದಲ್ಲಿ ನಮ್ದು ತುಂಬ ಲಗೇಜ್ ಇತ್ತು, ಸೊ ಲಗೇಜ್ ಸ್ವಲ್ಪ ಕಟ್ತಾ ಇದ್ದಾರೆ ಕೌಂಟರ್ ಮೇಲ್ಗಡೆ ಹತ್ಕೊಂಡು. ಸೊ ಅಲ್ಲಿ ತುಂಬಾ ರಶ್ ಇತ್ತು ನಾವು ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದಾಗ. ಸೊ ತೋರಿಸ್ಬೇಕಾಗಿತ್ತು ನಾನು ವಿಡಿಯೋ ಮಾಡಿ, ಎಷ್ಟು ರಶ್ ಅಂದರೆ ನಿಂತ್ಕೊಳ್ಳಿಕ್ಕೂ ಜಾಗ ಇಲ್ಲ ಅಲ್ಲಿ, ಅಷ್ಟು ರಶ್ ಇತ್ತು. ಸೊ ಅದೇ ಸಿಟಿ ಬಿಟ್ಟು ಸ್ವಲ್ಪ ಹೊರಗಡೆ ಬಂದರೆ ಎಷ್ಟು ಕೂಲ್ ಇದೆ ನೋಡಿ. ಹಾಗೆ ಇಲ್ಲಿ ದೆಹಲಿಯ ಕೆಂಪು ಕೋಟೆ ತೋರಿಸ್ತಾ ಇದ್ದೀನಿ. ಇದು ಹಿಂದ್ಗಡೆಯಿಂದ ಸೈಡ್, ನಾವು ಫ್ರಂಟ್ ಹೋದರೆ ಅದು ಬೇರೆ ಥರ ಇದೆ. ನಾನು ಫ್ರಂಟ್ ಹೋಗಿ ದೆಹಲಿಯ ಕೆಂಪು ಕೋಟೆಯೊಳಗೆ ನಾವು ಅಡ್ಡಾಡಿ ನೋಡಿ ಬಂದಿದ್ವಿ. ಆ ವೀಡಿಯೋನು ಕೂಡ ನಾನು ನೆಕ್ಸ್ಟಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ನೋಡಿ, ಮತ್ತೆ ಸ್ವಲ್ಪ ಈಗ ತಾನೇ ಹೇಳಿದೆ ಎಷ್ಟು ಕೂಲ್ ಆಗಿದೆ ಅಂತ. ಇವಾಗ ನೋಡಿ ಎಷ್ಟು ರಶ್ ಇದೆ, ತುಂಬಾ ಟ್ರಾಫಿಕ್ ಇತ್ತು. ಇಲ್ಲಿ ಒಂದು ಸಜೆಷನ್ ಹೇಳಬೇಕು ಅಂದರೆ, ಸೊ ಸ್ಟಾರ್ಟಿಂಗಲ್ಲಿ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದ ತಕ್ಷಣವೇ ಆಟೋದವರು ತುಂಬಾ ನಮಗೆ ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ಬಟ್ ನಾವು ಆಟೋಗೆ ಬರಲೇಬಾರ್ದು, ಅದು ತುಂಬಾ ಅಮೌಂಟ್ ಜಾಸ್ತಿ ಹೇಳ್ತಾರೆ ಅವರು. ಸೊ ಅದಕ್ಕಿಂತ ಬೆಟರ್ ನಮಗೆ ಸ್ವಲ್ಪ ಹೊರಗಡೆ ಬಂದು ನಾವು ಕ್ಯಾಬನ್ನು ಬುಕ್ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಸೊ ಇವಾಗ ಬಸ್ ಸ್ಟ್ಯಾಂಡ್ ಬಂದಿದೆ, ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀವಿ, ಇದು ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ಮುಂದೆ ಹೋಗಿ ನಮ್ಮದು ಲಗೇಜ್ ಎಲ್ಲ ಚೆಕ್ಕಿಂಗ್ ಆಗಬೇಕು, ಚೆಕ್ಕಿಂಗ್ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀವಿ. ಹಲೋ. ಸೊ ದೆಹಲಿಯ ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ಮತ್ತು ತುಂಬ ದೊಡ್ಡದಾಗಿದೆ. ಇನ್ನೊಂದು ನಂದು ಕರಿ ಬ್ಯಾಗ್ ರೀ, ನಂದು ಬ್ಯಾಗ್. ಸೊ ಇವಾಗ ಬಸ್ ನಿಲ್ಲುವಂಥ ಸ್ಥಳಕ್ಕೆ ಹೋಗಬೇಕು ಇಲ್ಲಿಂದ. ಇಲ್ಲೇ ಕೇಳಿಕೊಂಡು ಎಲ್ಲಿ ನಿಲ್ಲುತ್ತೆ ಅಂತ ಕೇಳಿಕೊಂಡು, ಯಾಕಂದರೆ ತುಂಬ ದೊಡ್ಡದಿದೆ ಇದು ಬಸ್ ಸ್ಟ್ಯಾಂಡ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದಲೇ ನಡ್ಕೊಂಡು ಹೋಗಬೇಕಾದ್ರೇ ಒಂದು 10-15 ನಿಮಿಷ ಟೈಮ್ ಬೇಕು, ಅಷ್ಟು ದೂರ ಇದೆ ನಾವು ಹೋಗುವಂಥ ಬಸ್. ಏನಾತ್ರಿ ಎಸ್, ಇವಾಗ ಒಂದು ಹರಿದ್ವಾರ ಹೋಗುವಂಥ ಬಸ್ ಇದೆ, ಜಸ್ಟ್ ಒಂದು ಬಸ್ ಪಾಸ್ ಆಯಿತು. ಇದು ಒಂದು 10-15 ನಿಮಿಷ ಟೈಮ್ ಇದೆ, ಹಾಗಾಗಿ ನಾವು ಪ್ರೆಸೆಂಟ್ ಇಲ್ಲಿ ಗಂಗಾ ದಶಹರಾ ಅಂತ ಒಂದು ಹಬ್ಬ ನಡೀತಾ ಇದೆ, ಹಾಗಾಗಿ ಅವರು ಒಂದು ಗಂಗಾ ಜಲದಿಂದ ಮಾಡಿರುವಂಥ ಒಂದು ಏನು ಜ್ಯೂಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೊಡ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು. ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು, ಅಷ್ಟು ಕೊಡ್ತಾರೆ ಅವರು, ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಸೊ ನಾವು ಕೂಡ ಒಂದು ಬಾಟಲನ್ನು ತುಂಬಿಕೊಂಡು, ಅದು ಕೋಲ್ಡ್ ಕೂಡ ಇತ್ತು, ದೆಹಲಿಯಲ್ಲಿ ತುಂಬಾ ಸೆಕೆ ಇತ್ತು. ಸೊ ಹಾಗೆ ಒಂದು 2 ಅವರ್ಸ್ ಆದಮೇಲೆ ಮತ್ತೆ ರೆಸ್ಟ್ಗೆ ಅಂತ ಸ್ಟಾಪ್ ಮಾಡಿದರು. ಸೊ ರೆಸ್ಟಿಗೆ ಹೋಗಿ ಬರೋರು ಹೋಗಿ ಬರ್ತಾರೆ, ಹಾಗೆ ನಾವು ಟೀ ಬ್ರೇಕ್ ಅಂತ ಸ್ವಲ್ಪ ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ದಾರಿ ಮಧ್ಯದಲ್ಲಿ. ನಾವು ಕೇದಾರ್ನಾಥ ಟ್ರಿಪ್ ಅಂದರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನೂ ಒಂದು ದಿವಸ ಜರ್ನಿ ಮಾಡಿಕೊಂಡು ಹೋಗಬೇಕು. ಗೌಡ್ರ ನೋಡಿಯಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ, ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓ
ಕನಸಿನ ಹೊಳೆ ಮುಕ್ಲೇರೆ ಮಳೆ ಪ್ರಾಣ ಹಿಂಡಿದೆ. ಅದಲ್ಲ ಮಾರಾಯ, ಕನಸಿನ ಹೊಳೆ ಗುಂಗಿನ ಮಳೆ ಪ್ರಾಣ ಹಿಂಡಿದೆ. ನಮ್ಮ ಜರ್ನಿ ಅಂದ್ರೆ ಹರಿದ್ವಾರ ರೀಚ್ ಆಗೋದಕ್ಕೆ ಇನ್ನೂ 41 ಕಿಲೋಮೀಟರ್ ಇದೆ. ಸೊ ನೋಡ್ತಾ ಇರ್ಬೋದು, ನಾವು ಹರಿದ್ವಾರ ರೀಚ್ ಆಗಿದ್ದೀವಿ. ನಾವು ಅಂದ್ಕೊಂಡ ಟೈಮ್ಗಿಂತ ನಾವು ಲೇಟಾಗಿ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಹರಿದ್ವಾರದಲ್ಲಿ ಸಂಜೆ 6 ಗಂಟೆ ನಂತರ ಗಂಗಾ ಆರತಿ ಮಾಡ್ತಾರೆ. ನಾವು ಅದಕ್ಕೆ ಹೋಗಬೇಕು, ಅದನ್ನು ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಬಂದಿದ್ವಿ. ಬಟ್ ಲೇಟ್ ಆಯಿತು, ಅದಕ್ಕೆ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೇ ತೋರಿಸ್ತಾ ಇದ್ದೀನಿ. ಇವಾಗ ಹರಿದ್ವಾರ ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ದೀವಿ. ನಮ್ಮ ಬಸ್ ಇಳ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇವತ್ತು ಇಲ್ಲೇ ಸ್ಟೇ ಮಾಡಬೇಕು. ಹಾಗಾಗಿ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕಂಟಿನ್ಯೂಯಸ್ ಜರ್ನಿ ಮಾಡಿ ಮಾಡಿ ಸುಸ್ತಾಗಿದೆ. 2-3 ದಿವಸ ಆಯಿತು ನಾವು ಜರ್ನಿ ಮಾಡ್ತಾ ಇದ್ದು. ಹರಿದ್ವಾರ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸಲ್ಲೇ ನಮಗೆ ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ. ಸೊ ಟ್ರೈನಿಗೆ ಬಂದರೆ ನಿಯರ್ ಬಸ್ ಸ್ಟ್ಯಾಂಡ್ ಇದೆ. ಸೊ ಇದು ಎಂಟ್ರೆನ್ಸ್ ಇದೆ ನೋಡಿ. ಗೌಡ್ರು ಮತ್ತೆ ಮಾಮ ಆಲ್ರೆಡಿ ರೂಮ್ ನೋಡೋದಕ್ಕೆ ಹೋಗಿದ್ರು. ಅವರು ರೂಮ್ ನೋಡಿ ನಮಗೆ ಫೋನ್ ಮಾಡಿ ಹೇಳಿದ್ರು. ನಾವು ನೆಕ್ಸ್ಟ್ ಲಗೇಜ್ ಸಮೇತ ಆಟೋದಲ್ಲಿ ಹೋಗ್ತಾ ಇದ್ದೀವಿ ರೂಮ್ಗೆ. ಈಗ ನಾನು ರೂಮನ್ನು ತೋರಿಸ್ತೀನಿ ನಿಮಗೆ, ಹೋದ ನಂತರ ಯಾವ ಹೋಟೆಲ್ನಲ್ಲಿ ಉಳ್ಕೊಂಡಿದ್ವಿ ಅಂತ. ಇದೇ ಹೋಟೆಲ್ ನೋಡಿ, ಬಶೇರ ಅಂತ ಹೋಟೆಲ್ ಹೆಸರು. ಸೊ ಇವಾಗ ಒಳಗಡೆ ಹೋಗೋಣ. ಇದು ರೂಮು. ಎಲ್ಲರೂ ರೂಮಿಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿಯಾಗಿ ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ಹೊರಗಡೆ ತಿರುಗಾಡ್ಕೊಂಡು ಬಂದು ಊಟ ಮಾಡೋಣ ಅಂತ, ಯಾಕಂದರೆ ನಾವು ಟೈಮಿಗೆ ಏನೂ ಸರಿಯಾಗಿ ತಿಂದಿರಲಿಲ್ಲ. ಹಾಗಾಗಿ ಮಾರ್ಕೆಟಲ್ಲಿ ಸ್ವಲ್ಪ ತಿರುಗಾಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ಹರಿದ್ವಾರದಲ್ಲಿ ತುಂಬಾ ರಶ್ ಇತ್ತು, ಹಾಗೆ ನಮಗೆ ಏನು ಬೇಕು ಎಲ್ಲನೂ ಸಿಗುತ್ತೆ. ನಾವೇನಾದರೂ ಇಲ್ಲಿಂದ ಕ್ಯಾರಿ ಮಾಡೋದು ಮರೆತಿದ್ರೆ ಅಲ್ಲೇ ನಾವು ತೊಗೊಳ್ಬೋದಾಗಿತ್ತು. ಟೊಪ್ಪಿಗೆ ಗ್ಲೌಸ್ ನಾವು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ತಿರುಗಾಡ್ಕೊಂಡು ರುದ್ರಾಕ್ಷಿಯನ್ನ ನೋಡ್ತಾ ಇದ್ವಿ. ಇಲ್ಲಿಂದ ನಾವು ಕೇದಾರನಾಥ ಹೋಗ್ಬೇಕಾದ್ರೆ ನಮ್ಗೆ ಏನೇನ್ ಬೇಕು ಅವಶ್ಯಕವಾಗಿರುವಂತ ವಸ್ತುಗಳು ಇಲ್ಲೆಲ್ಲ ಸಿಗುತ್ತೆ. ನೀವು ಏನಾದ್ರೂ ಬಿಟ್ಟು ಬಂದಿದ್ರೆ ಇಲ್ಲಿನೇ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗಿ. ಮಾರ್ಕೆಟ್ ಎಲ್ಲ ತಿರುಗಾಡ್ಕೊಂಡು ಬಂದು ಲಾಸ್ಟಿಗೆ ಊಟ ಮಾಡಿಕೊಂಡು ಬಂದು ರೂಮಲ್ಲಿ ಮಲಗಿದ್ವಿ. ಹಾಗೆ ನೆಕ್ಸ್ಟ್ ಡೇ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾವಿರೋಂಥ ಹೋಟೆಲ್ನಲ್ಲಿ ಇಲ್ಲಿ ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಮೀನು. ನಾನು ಇದನ್ನು ವೀಡಿಯೋ ಮಾಡ್ತಾ ಇದ್ದೆ, ನನಗೆ ತುಂಬಾ ಖುಷಿ ಆಯಿತು ಇದೆಲ್ಲ ನೋಡಿ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಜರ್ನಿಯಲ್ಲಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.